ಹೀಗೊಂದು ಮಾತಿದೆ, ಒಬ್ಬ ವ್ಯಕ್ತಿ ಬೇಡ ಅಂತ ನಿರ್ಧರಿಸಿದಾಗ ಆ ವ್ಯಕ್ತಿಯ ಒಳ್ಳೆಯ ಗುಣಗಳು ಕಾಣುವುದಿಲ್ಲವಂತೆ. ಒಬ್ಬ ವ್ಯಕ್ತಿಯನ್ನ ಪ್ರೀತಿಸುವುದಕ್ಕೆ ಶುರು ಮಾಡಿದ್ರೆ ಆ ವ್ಯಕ್ತಿಯ ಕೆಟ್ಟ ಗುಣಗಳು ಕಾಣಿಸೋದಿಲ್ಲವಂತೆ. ಈ ಮಾತು ಪಕ್ಕಾ ಮ್ಯಾಚ್ ಆಗೋದು ಬಿಗ್ ಬಾಸ್ ಸೀಸನ್ 10ಕ್ಕೆ, ಅದರಲ್ಲೂ ಡ್ರೋನ್ ಪ್ರತಾಪ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆಗಿದ್ದಾರೆ. ಇದನ್ನ ಕಿಚ್ಚ ಸುದೀಪ್ ಅವರು ಈಗಾಗಲೇ ತಿಳಿಸಿ ಹೇಳಿದ್ರು. ಅದಾದ್ಮೇಲೆ ಪ್ರತಾಪ್ ಬಗ್ಗೆ ಮಾತನಾಡೋದನ್ನ ಕೆಲವರು ನಿಲ್ಲಿಸಿದ್ದಾರೆ, ಬಿಟ್ರೆ ಉಳಿದಂತೆ ಟಾರ್ಗೆಟ್ ಮಾತ್ರ ತಪ್ಪಿಲ್ಲ. ಇದು ನಿನ್ನೆಯ ಸಂಚಿಕೆಯಲ್ಲೂ ಎದ್ದು ಕಂಡಿದೆ. ಹೌದು, ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ಡ್ರೋನ್ ಪ್ರತಾಪ್ ರನ್ನ ತೀರಾ ತೀರಾ ನೋವು ಮಾಡಿಕೊಂಡು ಬರ್ತಿರೋದು ವೀಕ್ಷಕರಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದ್ರೆ ಬಿಗ್ ಬಾಸ್ ಎಂಬ ಶೋಗೆ ಕರೆಸಿ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ನೋವು ಮಾಡೋದು, ಹಿಂಸೆ ಮಾಡೋದು ಸರಿನಾ? ಆತ ಜೋರಾಗಿ ಮಾತಾಡಲ್ಲ, ಜಗಳ ಮಾಡಲ್ಲ ಎಂಬ ಕಾರಣಕ್ಕೆ ಇಷ್ಟೊಂದು ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ಹಾಗಾದ್ರೆ ಬಿಗ್ ಬಾಸ್ನ ಕೆಲ ಸ್ಪರ್ಧಿಗಳು ಮನುಷ್ಯತ್ವವನ್ನೇ ಮರೆತಿದ್ದಾರಾ? ಡ್ರೋನ್ ವಿಚಾರದಲ್ಲಿ ಆತನನ್ನ ವ್ಯಂಗ್ಯ ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಆತನ ಟಾಸ್ಕ್ ವಿಚಾರ ಹಿಡ್ಕೊಂಡು, ಅಥವಾ ಆತ ಡ್ಯಾನ್ಸ್ ಮಾಡಿದ ಅಂತ, ಅಥವಾ ಆತ ವಿನಯ್ದು ತಪ್ಪು ಎತ್ತಿ ಹಿಡಿದ ಅಂತ, ಓಪನ್ ಅಪ್ ಆಗಿದ್ದಾನೆ ಅಂತ, ಹೀಗೆ ಯಾವ ರೀತಿ ಟಾರ್ಗೆಟ್ ಮಾಡೋದಕ್ಕೆ ಆಗುತ್ತೋ ಆ ರೀತಿಯಲ್ಲೆಲ್ಲ ಮನೆ ಮಂದಿ ಹಿಂಸಿಸ್ತಾ ಇದ್ದಾರೆ. ಒಬ್ರು ಹೇಳ್ತಾರೆ ಆತ ಮಾತಾಡಲ್ಲ, ಅದಕ್ಕೆ ನಾಮಿನೇಟ್ ಮಾಡಿದೆ ಅಂತ. ಇನ್ನೊಬ್ರು ಹೇಳ್ತಾರೆ ಆತ ಜಾಸ್ತಿ ಮಾತಾಡ್ತಾನೆ ಅಂತ. ಹಾಗಾದ್ರೆ ಡ್ರೋನ್ ಪ್ರತಾಪ್ ಯಾವ ರೀತಿ ಇದ್ರೂ ತಪ್ಪು ಅನ್ನೋದಾದ್ರೆ ಇನ್ಯಾವ ರೀತಿ ಇರಬೇಕು ಅಂತ ಅವರೇ ಹೇಳಬೇಕು. ಅದರಲ್ಲೂ ವಿನಯ್, ರಕ್ಷಕ್, ನಮ್ರತಾ, ತುಕಾಲಿ, ಸಂತೋಷ್ ಇವರಂತೂ ಆತನನ್ನ ಬಿಡೋದೇ ಇಲ್ಲ ಅನ್ಸುತ್ತೆ. ಯಾಕೆ ಇದನ್ನ ವೀಕೆಂಡ್ನಲ್ಲಿ ಪ್ರಶ್ನೆ ಮಾಡಲ್ಲ ಅನ್ನೋದೇ ಬೇಸರ. ಅಥವಾ ಇದನ್ನ ಬಿಗ್ ಬಾಸ್ ಆದರೂ ಒಂದು ಎಚ್ಚರಿಕೆ ಮುಟ್ಟಿಸಬಾರ್ದ? ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ನೋವು ಕೊಟ್ರೆ ಆತನ ಮನಸ್ಸು ಎಷ್ಟು ಹಾಳಾಗ್ಬೋದು ಅನ್ನೋ ಸಣ್ಣ ಪರಿಜ್ಞಾನವೂ ಇಲ್ಲದೆ ಈ ರೀತಿ ನಡೆಸಿಕೊಳ್ತಾ ಇರೋದು ಸರಿಯಿಲ್ಲ. ಅದರಲ್ಲೂ ಕ್ಯಾಪ್ಟನ್ ಅಂತ ಅನಿಸಿಕೊಂಡಿರುವ ರಕ್ಷಕ್ ಹೇಳ್ತಾನೆ, ನಾನು ಪ್ರತಾಪ್ ಏನಾದರೂ ನಾಮಿನೇಟ್ ಆಗಿರದೇ ಇದ್ರೆ ಇಶಾನಿ ಬದಲು ಆತನ ಹೆಸರನ್ನೇ ತಗೋತಿದ್ದೆ ಅಂತ. ಅಂದ್ರೆ ಇವರಿಗೆ ಹೋಗಿ ಬಂದು ಕಾಣಿಸೋದು ಪ್ರತಾಪ್ ಮಾತ್ರನ, ಆತನನ್ನ ಈಸಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಮನೆಯವರು? ಈ ರೀತಿ ಮತ್ತೆ ಅನುಮಾನ ಮೂಡುವಂತಹ ಘಟನೆಯೊಂದು ನಿನ್ನೆ ನಡೆದಿದೆ. ಈ ವಾರ ಮನೆಯಿಂದ ಹೊರಹೋಗೋದಕ್ಕೆ ಕಾರ್ತಿಕ್, ಡ್ರೋನ್ ಪ್ರತಾಪ್, ತನಿಷಾ, ಮೈಕಲ್, ಸ್ನೇಹಿತ್, ವಿನಯ್ ನಾಮಿನೇಟ್ ಆಗಿದ್ರು. ನೀತು ಹಾಗೂ ಇಶಾನಿ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ನೀತು ಹಾಗೂ ಇಶಾನಿಯನ್ನ ಹೊರತುಪಡಿಸಿ ಉಳಿದವರಲ್ಲಿ ಒಬ್ಬ ಅದೃಷ್ಟಶಾಲಿಯನ್ನ ನಾಮಿನೇಷನ್ನಿಂದ ಪಾರು ಮಾಡುವ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ಆಡಿಸಿದ್ರು. ಆ ಟಾಸ್ಕ್ನಂತೆ ನಾಮಿನೇಟ್ ಆಗಿರುವ ಸದಸ್ಯರು ತಮ್ಮನ್ನ ನಾಮಿನೇಟ್ ಮಾಡಿರಬಹುದಾದ ಸದಸ್ಯರ ಹೆಸರುಗಳನ್ನ ಸರಿಯಾಗಿ ಅಂದಾಜು ಮಾಡಿ ಹೇಳಿದ್ರೆ ಅವರಿಗೆ ನಾಮಿನೇಷನ್ನಿಂದ ಮುಕ್ತಿ ಸಿಗುತ್ತೆ. ಅದರಂತೆ ಈ ಟಾಸ್ಕ್ನಲ್ಲಿ ವಿನಯ್ ಹಾಗೂ ಪ್ರತಾಪ್ ತಮ್ಮನ್ನ ನಾಮಿನೇಟ್ ಮಾಡಿದವರ ಹೆಸರನ್ನ ಬಹುತೇಕ ಸರಿಯಾಗಿ ಹೇಳಿದ್ರು. ಹಾಗಾಗಿ ಇಬ್ಬರಿಗೂ ಮನೆ ಮಂದಿಯ ಜೊತೆ ಸಂವಾದ ಏರ್ಪಡಿಸಿ ಮನೆ ಮಂದಿಯ ವಿನ್ನರ್ ಅಂತ ತೀರ್ಮಾನಿಸುವಂತೆ ಹೇಳಲಾಯಿತು. ಈ ಡಿಬೇಟ್ ಆರಂಭವಾದ ತಕ್ಷಣ ವಿನಯ್ ಗೌಡ ಕೆಲವು ಆರೋಪಗಳನ್ನ ಡ್ರೋನ್ ಪ್ರತಾಪ್ ಮೇಲೆ ಮಾಡಿದ್ರು. ಸದಾ ಗೊಂದಲದಲ್ಲಿ ಇರ್ತಾನೆ, ದ್ವಿ ವ್ಯಕ್ತಿತ್ವವುಳ್ಳ ವ್ಯಕ್ತಿ, ಡ್ಯಾನ್ಸ್ ಮಾಡ್ತಾ ಹೀರೋ ಆಗೋದಕ್ಕೆ ನೋಡ್ತಾನೆ, ಹೀಗೆ ಒಂದಷ್ಟು ಆರೋಪಗಳನ್ನ ಡ್ರೋನ್ ಪ್ರತಾಪ್ ಮೇಲೆ ಮಾಡಿದ್ರು. ಅದೇ ರೀತಿ ಡ್ರೋನ್ ಪ್ರತಾಪ್ ಕೂಡ ನಾನು ಸಿಟ್ಟು ಮಾಡಿಕೊಳ್ಳೋದಿಲ್ಲ, ಎಲ್ಲರನ್ನ ಸಮಾನವಾಗಿ ನೋಡ್ತೇನೆ ಅಂತ ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆಯಷ್ಟೇ ಮಾತಾಡಿದ್ರು, ವಿರೋಧಿಯ ಬಗ್ಗೆ ಏನನ್ನು ಹೇಳಿಲ್ಲ. ಆನಂತರ ಮನೆಯ ಸದಸ್ಯರು ಇಬ್ಬರಿಗೂ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆಯುವಂತೆ ಸೂಚಿಸಲಾಯಿತು. ಆ ಸಮಯದಲ್ಲಿ ಕೆಲವು ಸ್ಪರ್ಧಿಗಳು ಡ್ರೋನ್ ಪ್ರತಾಪ್ಗೆ ಮಾತ್ರನೇ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲೂ ನಮ್ರತ ಗೌಡ, ತುಕಾಲಿ ಸಂತೋಷ್ ಅಂತೂ ಪೂರ್ವ ನಿರ್ಧಾರಿತವಾಗಿ ಸಿಟ್ಟಿನಿಂದಲೇ ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಶ್ನೆಗಳ ಸತತ ದಾಳಿಯಿಂದ ಕಂಗಾಲಾದ ಪ್ರತಾಪ್ ಕೆಲವಕ್ಕೆ ಉತ್ತರಿಸಿದ್ರು. ಪ್ರತಾಪ್ರ ಉತ್ತರವನ್ನ ಸ್ವೀಕರಿಸದೆ ಮತ್ತೆ ಮತ್ತೆ ಪ್ರಶ್ನೆಗಳು ಎದುರಿನಿಂದ ತೂರಿ ಬಂತು. ವಿನಯ್ಗೆ ಯಾರೂ ಕೂಡ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿಲ್ಲ. ಅಂತಿಮವಾಗಿ ಮನೆಯ ಸದಸ್ಯರೆಲ್ಲ ಸೇರಿ ಒಂದೇ ನಿರ್ಧಾರಕ್ಕೆ ಬಂದು ವಿನಯ್ ಗೌಡ ಅವರನ್ನ ನಾಮಿನೇಷನ್ನಿಂದ ಪಾರು ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅನ್ನ ನಾಮಿನೇಷನ್ನಲ್ಲಿ ಉಳಿಸ್ತಾರೆ. ಈ ಡಿಬೇಟ್ ಬಳಿಕ ನೀವು ನನಗೆ ಓಟ್ ಹಾಕ್ಲಿಲ್ಲ ಎಂಬ ಬೇಸರ ನನಗಿಲ್ಲ ಅಂತ ಡ್ರೋನ್ ಪ್ರತಾಪ್ ಹೇಳ್ತಾರೆ. ಒಟ್ನಲ್ಲಿ ಭಾಗ್ಯಶ್ರೀ, ಪ್ರತಾಪ್, ಕಾರ್ತಿಕ್, ತನಿಷಾ, ಮೈಕಲ್, ಸ್ನೇಹಿತ್, ನೀತು, ಇಶಾನಿ ಮಾತ್ರ ನಾಮಿನೇಷನ್ನಲ್ಲಿ ಉಳಿತಾರೆ. ಅಂದ್ರೆ ನೀವಿಲ್ಲಿ ಗಮನಿಸಬಹುದು, ಈ ಡಿಬೇಟ್ನಲ್ಲೂ ಪ್ರತಾಪ್ ರನ್ನ ಟಾರ್ಗೆಟ್ ಮಾಡಲಾಗಿದೆ. ಸಾಮಾನ್ಯವಾಗಿ ಡಿಬೇಟ್ ಅಂದ್ರೆ ಹೇಗಿರ್ಬೇಕು, ಎದುರಿರುವ ವ್ಯಕ್ತಿಯ ತಪ್ಪನ್ನ ತಿದ್ದಿ ಹೇಳುವಂತೆ ಇರಬೇಕು. ಆದ್ರೆ ಇಲ್ಲಿ ಹೇಗಾಯ್ತು ಅಂದ್ರೆ ಡ್ರೋನ್ ಪ್ರತಾಪ್ ಮಾತ್ರ ಟಾರ್ಗೆಟ್ ಆದಂತೆ ಇತ್ತು. ನಾನು ಟಾಸ್ಕ್ ಆಡಿದೆ ಅಂದ್ರೆ ನಾನದನ್ನ ನೋಡೇ ಇಲ್ಲ ಅಂದ್ರು ವಿನಯ್ ಗೌಡ. ನನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇರೋದು ಅಂದ್ರೆ ಇಲ್ಲ, ನಿನ್ನದು ಎರಡು ರೀತಿಯ ಮನಸ್ಥಿತಿ ಅಂತಾರೆ. ಪ್ರತಾಪ್ ಏನೇ ಹೇಳಿದ್ರು ವಿನಯ್ ಒಂದ್ ಸೈಡ್ ಡಿಬೇಟ್ ಮಾಡಿದ್ರು, ಪ್ರತಾಪ್ ಕೂಡ ಅಲ್ಲಿ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ವಿನಯ್ ಒಳಗಿದ್ದ ತಪ್ಪುಗಳನ್ನ ಕೂಡ ಹೇಳ್ಬೇಕಿತ್ತು. ವಿನಯ್ ಇಡೀ ವಾರ ಏನೆಲ್ಲ ಮಾಡಿದ್ರು ಅನ್ನೋದನ್ನ, ಯಾವ ರೀತಿ ಇದ್ರು ಅನ್ನೋದನ್ನ ಕೂಡ ಪ್ರತಾಪ್ ಹೇಳ್ಬೇಕಿತ್ತು. ಅದು ಮಾಡದೇ ಇರೋದು ತಪ್ಪಾಯ್ತು. ಇನ್ನು
ಡಿಬೇಟ್ ಎಲ್ಲ ಮುಗಿದ ಮೇಲೆ ಮನೆಯವರ ಅಭಿಪ್ರಾಯ ಕೇಳುವುದು ಬಹಳ ಮುಖ್ಯವಾಗಿತ್ತು. ಅಲ್ಲಿ ನೋಡುಗರಿಗೆ ಬೇಸರ ಅನಿಸಿದ್ದು ತುಕಾಲಿ ಸಂತೋಷ್ ನಡೆದುಕೊಂಡ ರೀತಿ. ನಾನು ನಿಮಗೆ ಹಸಿವು ಎಂದಾಗ ಬಡಿಸಿದ್ದೀನಿ ಅಂತ ಪ್ರತಾಪ್ ಹೇಳ್ತಾರೆ. ಆಗ ತುಕಾಲಿ ಸಂತೋಷ್, ಹೌದಪ್ಪ, ಆವತ್ತು ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಮಾಡಿಕೊಟ್ಟೆ. ಇನ್ನು ಮುಂದುವರಿಸಿ ಪ್ರತಾಪ್ ಹೀಗೆ ಹೇಳ್ತಾರೆ, ನಿಮ್ಮ ಪರವಾಗಿ ಆವತ್ತು ಆಡ್ತೀನಿ ಎಂದೆ ಎಂದಾಗ ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ನಾನು ಒಪ್ಪಲಿಲ್ಲ ಅಂತ ತುಕಾಲಿ ಸಂತೋಷ್ ಉಲ್ಟ ಉತ್ತರವನ್ನೇ ಕೊಡ್ತಾ ಇದ್ರು. ಹೀಗೆ ಪ್ರತಾಪ್ ಏನೇ ಹೇಳಿದ್ರು ಕೂಡ ಅದಕ್ಕೆ ಉಲ್ಟ ಉತ್ತರ ತುಕಾಲಿ ಸಂತೋಷ್ ಹತ್ರ ಇತ್ತು. ಇದು ನೋಡುಗರಿಗೆ ಸ್ವಲ್ಪ ಬೇಸರವಾಗಿದೆ. ತುಕಾಲಿ ತುಕಾಲಿ ಬುದ್ಧಿಯನ್ನೇ ತೋರಿಸ್ತಿದ್ದಾನೆ ಅಂತ ಒಂದಷ್ಟು ವೀಕ್ಷಕರು ಕಮೆಂಟ್ ಮೂಲಕ ಹೇಳಿದ್ದಾರೆ. ಇನ್ನು ಇದೆಲ್ಲ ಆದ್ಮೇಲೆ ತಾರಾ ಅವರ ಎಂಟ್ರಿ ಆಗುತ್ತೆ. ಹೌದು, ನಾಡಿನಾದ್ಯಂತ ದಸರಾ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಆಚರಣೆ ಇಲ್ಲದೆ ಹೋದ್ರೆ ಹೇಗೆ? ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಇರ್ಬೋದು, ಆದ್ರೆ ಹಬ್ಬ ಹರಿದಿನಗಳಿಂದ ಅಲ್ಲ. ಬಿಗ್ ಬಾಸ್ ಕೂಡ ಎಲ್ಲ ಸಂತೋಷಗಳನ್ನ ಇವರಿಗೆ ನೀಡುತ್ತಲೇ ಬಂದಿದೆ. ಅದರಂತೆ ಸದಸ್ಯರ ಸಂತೋಷವನ್ನ ದುಪ್ಪಟ್ಟು ಮಾಡೋದಕ್ಕೆ ತಾರಾ ಅನುರಾಧ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ರು. ಈ ವೇಳೆ ತಾರಾ ಅವರು ಡ್ರೋನ್ ಪ್ರತಾಪ್ ಅವರನ್ನ ಹತ್ತಿರಕ್ಕೆ ಕರೆದು ಕೂರಿಸಿ ಆತನ ಜೊತೆ ಮಾತಾಡಿದ್ರು. ನಿನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ, ಜನ ನಿನ್ನನ್ನ ಪ್ರೀತಿ ಮಾಡ್ತಿದ್ದಾರೆ, ನೀನು ಮಾನಸಿಕವಾಗಿ ಎಷ್ಟು ಟಾರ್ಚರ್ ಅನುಭವಿಸಿದೀಯಾ ಅನ್ನೋದು ನನಗೆ ಗೊತ್ತು. ನೀನು ತಪ್ಪು ಮಾಡಿರ್ಬೋದು, ಈಗ ಒಂದು ಅವಕಾಶ ಸಿಕ್ಕಿದೆ, ನನ್ನನ್ನ ಅಮ್ಮ ಅಂದ್ಕೊಂಡು ನನ್ನ ಬಳಿ ಹೇಳ್ಕೋ ಅಂತ ತಾರಾ ಅವರು ಹೇಳ್ತಾರೆ. ಆಗ ಪ್ರತಾಪ್ ಕಣ್ಣಲ್ಲಿ ನೀರು ಬರುತ್ತೆ. ವಾಶ್ರೂಮ್ಗೆ ಹೋಗೋಕೆ ಪ್ರಯತ್ನಿಸಿದ್ರು, ತಾರಾ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಿನಗೆ ಇಷ್ಟು ನೋವಾಗಿದೆ ಅಂದ್ರೆ ಹೆತ್ತವರಿಗೆ ಎಷ್ಟು ನೋವಾಗಿರ್ಬೇಡ ಹೇಳು ಅಂತ ತಾರಾ ಹೇಳ್ತಾರೆ. ಈ ವೇಳೆ ಪ್ರತಾಪ್ ಅವರು ಮನಸ್ಸಿನ ಮಾತನ್ನ ಅವರ ಮುಂದೆ ತೆರೆದಿಡ್ತಾರೆ. ನನ್ನ ತಂದೆ ತಾಯಿ ಎಷ್ಟು ನೋವು ಅನುಭವಿಸಿದ್ದಾರೆ ಅನ್ನೋದು ಗೊತ್ತು, ನಿನ್ನ ಮಗನನ್ನ ಯಾಕೆ ಉಳಿಸಿದೀಯಾ, ಏನಾದ್ರೂ ಹಾಕಿ ಸಾಯಿಸಿ ಬಿಡುವಂತ ಹೇಳಿದ್ದಾರೆ. ನಾನು ದುಡ್ಡು ಮಾಡಿದ್ದೀನಿ ಎನ್ನುವ ಆರೋಪ ಇದೆ, ನನ್ನ ಅಮ್ಮ ಮದುವೆ ಮುಂಜಿಗೆ ಹೋಗೋದಿಲ್ಲ, ಇದಕ್ಕೆ ನಾನೇ ಕಾರಣ ಅಂತ ಡ್ರೋನ್ ಪ್ರತಾಪ್ ತಾರಾ ಮುಂದೆ ಹೇಳ್ತಾರೆ. ಈಗ ಊರಲ್ಲಿ ಅವರು ಒಂದು ಮನೆ ಕಟ್ಟಿದ್ದಾರೆ, ಅದರ ಗೃಹ ಪ್ರವೇಶಕ್ಕೂ ಕರೆದಿದ್ದಾರೆ, ಆದ್ರೆ ನಾನು ಹೋಗಿಲ್ಲ, ನನ್ನ ಹೆಸರನ್ನ ಎಲ್ಲೂ ಹೇಳಬೇಡಿ ಎಂದೆ, ನನ್ನ ಅಪ್ಪ ಅಮ್ಮ ತಂಗಿ ನಂಬರ್ನ ನಾನು ಬ್ಲಾಕ್ ಮಾಡಿದ್ದೀನಿ ಅಂತ ಗಳಗಳನ್ನೆ ಕಣ್ಣೀರನ್ನ ಹಾಕಿದ್ರು ಪ್ರತಾಪ್. ಮದುವೆ ಆಗ್ಬೇಕಾಗಿರೋ ತಂಗಿ ಇದ್ದಾಳೆ, ಅದಕ್ಕಾಗಿ ನಾನು ಕಂಪನಿ ಮಾಡಿದ್ದೀನಿ, ಕಂಪನಿಯನ್ನ ಬೆಳೆಸಬೇಕಾಗಿದೆ, ಡ್ರೋನ್ ಮಾಡ್ತಾ ಇದೀಯಾ ಅದನ್ನೇ ಮಾಡ್ಕೊಂಡಿರು, ಬಿಗ್ ಬಾಸ್ಗೆ ಹೋಗ್ಬೇಡ ಅಂತ ಮಾವನ ಮೂಲಕ ಮನೆಯವರು ಹೇಳಿಸಿದ್ರು, ಆದ್ರೆ ನಾನು ಕೇಳಲಿಲ್ಲ, ಅಪ್ಪನ ನೋಡ್ಬೇಕು ಅಂತ ಅನಿಸ್ತಿದೆ ಅಂತ ಪ್ರತಾಪ್ ತಾರಾ ಮುಂದೆ ಹೇಳ್ಕೊಂಡ್ರು. ಅಪ್ಪ ಅಮ್ಮ ತಂಗಿನ ನೋಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ತಾರಾ ಅವರು ಬಿಗ್ ಬಾಸ್ ಬಳಿ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಒಟ್ನಲ್ಲಿ ವೀಕ್ಷಕರ ಪ್ರಕಾರ ಬಿಗ್ ಬಾಸ್ ನಲ್ಲಿ ಡ್ರೋನ್ ಪ್ರತಾಪ್ ಒಬ್ಬನೇ ನೋವನ್ನ ಅನುಭವಿಸ್ತಾ ಇರೋದನ್ನ ನೋಡೋಕ್ಕಾಗದೆ ಸ್ವತಃ ಬಿಗ್ ಬಾಸ್ ಅವರೇ ತಾಯಿಯ ರೂಪದಲ್ಲಿ ತಾರಾ ಅವರನ್ನ ಮನೆಗೆ ಕಳುಹಿಸಿದ್ದಾರೆ ಅಂತ ಒಂದಷ್ಟು ಜನ ಮಾತಾಡಿಕೊಳ್ತಿದ್ದಾರೆ. ಆತ ಬಿಕ್ಕಿ ಬಿಕ್ಕಿ ಅತ್ತಿದ್ದನ್ನ ತುಂಬಾ ವೀಕ್ಷಕರು ನೋಡಿ ತಾವು ಕೂಡ ಕಣ್ಣೀರನ್ನ ಸುರಿಸಿದ್ದಾರೆ. ಈ ರೀತಿ ಯಾರಿಗೂ ಆಗ್ಬಾರ್ದು, ಹೊರಗಡೆ ಎಷ್ಟೋ ಜನ ತಪ್ಪು ಮಾಡಿಕೊಂಡು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ, ಅಂಥದ್ರಲ್ಲಿ ಡ್ರೋನ್ ಪ್ರತಾಪ್ ಒಂದು ಸುಳ್ಳನ್ನ ಹೇಳಿರೋದು, ಅದನ್ನ ಕ್ಷಮಿಸಿ ಆತನಿಗೆ ಮುಂದೆ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ, ಸತ್ಯದ ಹಾದಿಯಲ್ಲಿ ನಡೆಯುವಂತೆ ಬುದ್ಧಿ ಹೇಳಬೇಕೇ ವಿನಃ ಪದೇ ಪದೇ ಒಬ್ಬನನ್ನ ಈ ರೀತಿಯಾಗಿ ನೋಯಿಸೋದು ಎಷ್ಟು ಸರಿ? ಆತ ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ತಪ್ಪು ಹುಡುಕುವ ಕೆಲಸವನ್ನ ಕೆಲ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ವೀಕ್ಷಕರೇ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.